ಹಾಸನ್ ಫುಲ್ಲು ಮಳೆ ಸ್ನೇಹಿತರೆ, ರೋಡ್ ನೋಡಿ ಫುಲ್ಲು ಬೆಟ್ಟು, ಹಾಗೆ ಎಗರಿಸ್ಕೊಂಡು ಹೋಗ್ತಾವ್ರೆ ಎಲ್ಲರೂ. ಇಲ್ಲೇ ಹಿಂಗೆ ಚಿಕ್ಕಮಗಳೂರು ಇನ್ನೆಂಗೋ ಮಳೆ, ದೇವ್ರೆ ಗ್ಲಾಸ್ ಮೇಲೆಲ್ಲ ನೀರು ಕುಡ್ಕೊಂಬಿಡ್ತು. ನಾವು ಫಸ್ಟು ಫ್ಯೂಯಲ್ ಸ್ಟಾಪು ಲಾಕ್ ಮಾಡಿ ಹಾಕ್ಬಿಟ್ಟು ಒಳಗಡೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಹೊಸ ವ್ಲಾಗ್ ಅಥವಾ ಸೀರೀಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಆಗಲೇ ತಂಬ್ನೇಲ್ ಮತ್ತು ಟೈಟಲ್ ನೋಡಿ ನಿಮಗೆಲ್ಲ ಗೊತ್ತಾಗಿರ್ಬೋದು ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ. ಸೊ ಹೌದು, ಈ ಸರಿ ಚಿಕ್ಕಮಗಳೂರಿಗೆ ಹೋಗ್ತಾಯಿದ್ದೀನಿ. ಲಾಸ್ಟ್ 3 ಮಂತ್ಸ್ ಬ್ಯಾಕು ಸಕಲೇಶ್ಪುರ ಹೋಗಿದ್ದೆ, ಇವಾಗ ಚಿಕ್ಕಮಗಳೂರು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಚಿಕ್ಕಮಗಳೂರಲ್ಲಿ ಸ್ವಲ್ಪ ಪ್ಲೇಸಸ್ನ ಆರಿಸ್ಕೊಂಡಿದ್ದೀನಿ, ರಾಣಿಚೇರಿ, ಹೊರನಾಡು, ಕಳಸಾ ಸೈಡೆಲ್ಲ. ಸೊ ಒಂದೊಂದಾಗೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಚಿಕ್ಕಮಗಳೂರು ಫುಲ್ ಸೀರೀಸೇ ಬರುತ್ತೆ. ಸೊ ನೀವು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ, ಜರ್ನಿನ ಕಂಟಿನ್ಯೂ ಮಾಡೋಣ. ನಿನ್ನೆ ಎಲ್ಲ ಬೆಂಗಳೂರಲ್ಲಿ ಸಕ್ಕತ್ತಾಗಿ ಮಳೆ ಹೊಡೆದಿದೆ, ಇವಾಗ ಬೆಂಗಳೂರಲ್ಲೆಲ್ಲ ಸ್ವಲ್ಪ ಮಳೆ ಆಗ್ತಿದೆ, ಚಿಕ್ಕಮಗಳೂರಲ್ಲೂ ಲೈಟಾಗಿ ಮಳೆ ಇದೆಯಂತೆ. ಸೊ ಇದೊಂಥರ ಮಾನ್ಸೂನ್ ರೈಡ್ ಥರ ಆಗುತ್ತೆ. ಆಗಲೇ ಮಾನ್ಸೂನ್ಗೋಸ್ಕರ ವೆಯ್ಟ್ ಮಾಡಿ ವರ್ಷನೇ ಕಳೆದೋಯ್ತು ಒಂದು ರೈಡ್ ಅಂತ ಹೋಗ್ದಂಗೆ. ಸೊ ಈ ಸರಿ ಹೋಗ್ತಾಯಿದ್ದೀನಿ, ನನ್ನ ಒಂದು ಫಸ್ಟ್ ಮಾನ್ಸೂನ್ ರೈಡ್ ಅಂತ ಹೇಳ್ಬೋದು. ಆಮೇಲೆ ಇದು ಚಿಕ್ಕಮಗಳೂರಿಗೂ ಅಷ್ಟೇ, ನಾನು ಫಸ್ಟ್ ಟೈಮು ಬೈಕ್ ತೊಗೊಂಡೋಗ್ತಾ ಇರೋದು. ಫ್ಯಾಮಿಲಿ ಜೊತೆ ಎಲ್ಲ ಬಸ್ಸಲ್ಲಿ ಕಾರಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಜೈ ಶ್ರೀರಾಮ್, ಆಂಜನೇಯ ಸ್ವಾಮಿ ದರ್ಶನ. ಸೊ ಫಸ್ಟ್ ಟೈಮು ಬೈಕ್ ತೊಗೊಂಡೋಗ್ತಾ ಇರೋದು, ನನಗಂತೂ ಸಖತ್ತು ಒಂಥರ ಏನಪ್ಪ ಅದು ಎನರ್ಜಿ ಅಥವಾ ಇನ್ನೊಂದೇನೋ ಹೇಳ್ತಾರೆ, ಬೈಕ್ ಬರ್ತಿಲ್ಲ. ಸೊ ಬನ್ನಿ ಸ್ನೇಹಿತರೆ, ಲೆಟ್ಸ್ ಗೋ. ಸೊ ಮನೆ ಬಂದು 4 ಗಂಟೆಗೆ ಬರೋಣ ಅಂತ ಅಂದ್ಕೊಂಡಿದ್ದಿದ್ದು, ಹಾಗೆ ನಿದ್ದೆ ಹೋಗ್ಬಿಟ್ಟಿದ್ದೆ. 4:40 ಎಚ್ಚರ ಆಯಿತು, 5:55 ಮನೆ ಬಿಟ್ಟೆ. ಸೊ ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀನಿ ಅಂತ. ಫಸ್ಟು ಇಲ್ಲಿಂದ ಹಾಸನ್, ಬೇಲೂರು, ಆಮೇಲೆ ಮೂಡಿಗೆರೆ, ಕೊಟ್ಟಿಗೆಹಾರ, ಕೊಟ್ಟಿಗೆಹಾರಯಿಂದ ರೈಟ್ಗೆ ಹೊರನಾಡು ಶೃಂಗೇರಿ ರೋಡು. ಸೊ ಬನ್ನಿ, ಫಸ್ಟು ಬ್ರೇಕ್ಫಾಸ್ಟ್ಗೆಲ್ಲ ನಾ ಹಾಕಬೇಕು, ನೋಡೋಣ ಒಂದೇ ಸತಿ ಹಾಸನ್ನು ಇಲ್ಲ ಅಂದರೆ ಬೇಲೂರಲ್ಲೆಲ್ಲ ನಾ ಹಾಕೋಣ ಅಂತ. ಹೇಗಾಗುತ್ತೋ ಹಾಗೆ. ಇನ್ನು ನಾನು ನೆಲಮಂಗಲ ಕೂಡ ಬಿಟ್ಟಿಲ್ಲ, ಹ್ಯಾಪೆನ್ಸ್, ಸಡನ್ ಪ್ಲ್ಯಾನ್ ಇದೆ ಆ್ಯಕ್ಚುಲಿ. ಸಖತ್ತು ಚಳಿ ಇದೆ ಗುರು, ಯಪ್ಪ ದೇವ್ರೆ. ಇದು ಬೇರೆ ಮೆಸ್ ಜಾಕೆಟು, ಗಾಳಿ ಹಂಗೆ ತೂರ್ತದೆ ಒಳಗಡೆ. ಕುಣಿಗಲ್ 43, ಹಾಸನ್ 156, ಮಂಗಳೂರು 321. ಸೊ ಟೈಮ್ ಬಂದ್ಬಿಟ್ಟು 5:45. ಆಗಲೇ ನೋಡಿ ಎಷ್ಟು ಬೆಳಕಾಗ್ಬಿಟ್ಟಿದೆ. ಏನಾಗಲೇ ಕುಣಿಗಲ್ ಹತ್ತತ್ರ ಇರಬೇಕು, ಆಗ್ಲೇ ಬೆಳಕಾಗ್ಬಿಟ್ಟಿದೆ. ವೆದರ್ ಮಾತ್ರ ಫುಲ್ಲು ಚಿಲ್ಡಾಗಿದೆ ಗುರು. ಇದು ಮೆಶ್ ಜಾಕೆಟ್ ಬೇರೆ, ಸಕ್ಕ ಚಳಿ ಆಗ್ತಿದೆ. ನಿದ್ದೆ ಅಂತೂ ತುಂಬ ಬರ್ತಿದೆ, ಆದರೂ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ರಿಗೂ ಶುಭೋದಯ. ಈ ಅರ್ಲಿ ಮಾರ್ನಿಂಗ್ ವ್ಯೂನೇ ಒಂಥರ ಸಖತ್ತಾಗಿರುತ್ತೆ ಸ್ನೇಹಿತರೆ. ಸೊ ನೀವು ಕೂಡ ಎಂಜಾಯ್ ಮಾಡಿ. ಶುರುವಾಗಿದೆ ಹೊಸ ಪಯಣ. ಸೊ ಆಗಲೇ 3/4 ಟ್ಯಾಂಕ್ ಇತ್ತು, 1.5 ಕಿಲೋಮೀಟ್ರೂ ಅಷ್ಟೇ, 100+ ಬಂದೆ, ಅದ್ರ 120 ಬಂದೆ. ಆಗಲೇ 2 ಪಾಯಿಂಟ್ ಕಮ್ಮಿ ಆಗೋಯ್ತು ಗುರು, ಏನು ಮಾಡೋಕ್ಕಾಗುತ್ತೆ. ಬಡ್ಜೆಟ್ ಟ್ರಾವೆಲಿಂಗ್, ಮಿಡಲ್ ಕ್ಲಾಸ್, 80-90 ಹೋಗೋಣ, ಆರಾಮಾಗಿ ಹೋಗೋಣ, ಪೀಸಾಗಿ ಎಲ್ಲ ಜಾಗ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರೋಣ.
ಇದು ಒಂಥರ ಒಳ್ಳೇದೇನೆ, ಸ್ಪೀಡಾಗಿ ಹೋದರೆ ಡೇಂಜರ್ ಅಂತ ನನ್ನ ಗಾಡಿನೇ ನನಗೆ ಒಂಥರ ಲೈನ್ ಆಗ್ತಾ ಇದೆ, ನೀನು 80-90 ಹೋಗು, 100 ಕ್ರಾಸ್ ಮಾಡಬೇಡ ಅಂತ. ಹಾಸನ್ ಫುಲ್ಲು ಮಳೆ ಸ್ನೇಹಿತರೆ, ಹಿರಿಸಾವೆ ಟೋಲ್ ಬಿಟ್ಟೆ ಅಂದರೆ ಮಳೆ ಇಲ್ಲ, ಲೈಟಾಗಿ ಫುಲ್ಲು ಫಾಗ್ ಕವರ್ ಆಗಿಬಿಟ್ಟಿದೆ. ನೆನ್ನೆ ಎಲ್ಲ ಸಾಕಾದಾಗ ಮಳೆ ಹುಯ್ದಿದೆ ಅನ್ಸುತ್ತೆ. ರೋಡ್ ನೋಡಿ ಫುಲ್ಲು ಬೆಟ್ಟು, ಹಾಗೆ ಎಗರಿಸ್ಕೊಂಡು ಹೋಗ್ತಾವ್ರೆ ಎಲ್ಲರೂ. ಹೆಲ್ಮೆಟ್ ಅಂತೂ ಫುಲ್ ನೀರಾಗ್ಬಿಟ್ಟಿದೆ. ಗೋಪುರ ಮೇಲೆ ಡ್ರಾಪ್ಲೆಟ್ಸ್ ಬಿದ್ದಿರಬೇಕು. ಇಲ್ಲೇ ಹಿಂಗೆ ಚಿಕ್ಕಮಗಳೂರು ಇನ್ನೆಂಗೋ ಮಳೆ ದೇವ್ರೆ. ಇರ್ಬೇಕು ನಾನು ಹೋಗ್ಬಿಡ್ತೀನಿ, ಇಲ್ಲೆಲ್ಲ ಗ್ಲಾಸ್ ಮೇಲೆಲ್ಲ ನೀರು ಕುತ್ಕೊಂಡ್ಬಿಡ್ತು. ಸ್ನೇಹಿತರೆ ಸೀರಿಯಸ್ಲಿ ಹಾಸನಲ್ಲಿ ಹೆಂಗಿದೆ ಅಂದರೆ ವೆದರು, ಚಳಿ ತಡೆಯೋಕ್ಕೆ ಆಗ್ತಿಲ್ಲ ನನ್ನ ಕೈಯಲ್ಲಿ. ಫುಲ್ಲು ಗೇರ್ ಅಪ್ ಆಗಿದ್ದೀನಿ, ಆದರೂ ಎಷ್ಟು ಚಳಿ ಆಗ್ತಿದೆ ಅಂದರೆ ಥರ್ಮಲ್ ಲೈನರ್ ಬರೇ ಇಲ್ಲ. ಇದು ಕುಣಿಗಲ್ಲು ಯಡಿಯೂರು ಸೈಡೆಲ್ಲ ಫುಲ್ಲು ಒಂಥರ ಆಗಲೇ ಫುಲ್ ಬೆಳಕಾಗಿತ್ತು ಮತ್ತು ನಾರ್ಮಲ್ ಆಗಿತ್ತು, ಅಷ್ಟು ಚಳಿ ಆಗ್ತಾ ಇರಲಿಲ್ಲ. ಹಿರಿಸಾವೆ ಟೋಲ್ ಬಿಟ್ಟು ಆಗಲೇ ಚನ್ನರಾಯಪಟ್ಟಣ ಹತ್ರ ಇದ್ದೀನಿ. ಎಷ್ಟು ಚಳಿ ಅಂದರೆ ನೀವೇ ನೋಡ್ತಾ ಇರ್ಬೋದು, ಫುಲ್ ಎಲ್ಲ ಮೋಡಕ್ಕಾಗಿದೆ ವಾತಾವರಣ, ಸಖತ್ತಾಗಿದೆ ಗುರು ರೈಡ್ ಮಾಡೋಕ್ಕಂತೂ. ನನ್ನ ಗಾಡಿ ಟೆಂಪ್ರೇಚರ್ ಆಗಲೇ 30°C ಇತ್ತು, ಇವಾಗ ಆಗಲೇ 27°C ಬಂದ್ಬಿಟ್ಟಿದೆ. ಫುಲ್ ಒಂಥರ ಚಿಲ್ಡಾಗಿದೆ. ಇನ್ನು ಚಿಕ್ಕಮಗಳೂರು ಹೆಂಗಿರುತ್ತೋ ಕಾಯ್ತಾ ಇದ್ದೀನಿ ಹೋಗಿ ನೋಡೋಕ್ಕೆ. ಹಾಗೆ ಒಂದು ನೇಚರ್ಸ್ ಕಾಲ್ ಬ್ರೇಕು, ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಒಂದು ಬ್ರೇಕ್ ತೊಗೊಬೇಕು, ಎಲ್ಲಿ ನಿಲ್ಸೋದಂತ ನೋಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟಿಗೆ ಹಾಕಬೇಕು ಗುರು, ಹೊಟ್ಟೆ ಸಾಕೋದ ಶೀತ ಇದೆ. ನೋಡೋಣ ಹಾಸನಪ್ಪ ಬೇಲೂರಲ್ಲಿ ಹಾಕೋಣ. ಏನಿಲ್ಲಿಂದ ಹಾಸನ್ನು 40 ಕಿಲೋಮೀಟರ್ ಇರುತ್ತೆ, ಅಲ್ಲಿಂದ ಬೇಲೂರು ಒಂದು 35, ಟೋಟಲ್ ಬೇಲೂರಿಗೆ ಇನ್ನೊಂದು 70 ಕಿಲೋಮೀಟರ್ಸ್ ದೂರದಲ್ಲಿದ್ದೀನಿ ಅನಿಸುತ್ತೆ. ಹಾಸನ್ ಹೈವೇ ಅಂಡರ್ ಕನ್ಸ್ಟ್ರಕ್ಷನ್, ಕೆಲವು ಒಂದೊಂದು ಕಡೆ ಅಷ್ಟೇ ಇದೆ, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಅಂದರೆ ಈಗ ಈ ರೈಡಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್. ಓ ಮೋಸ್ಟ್ಲಿ ಚನ್ನರಾಯಪಟ್ಟಣ ಒಳಗಡೆ ಹೋಗ್ತೀನಿ ಅನಿಸುತ್ತೆ. ಸೊ ಸ್ನೇಹಿತರೆ ಟೈಮ್ ಬಂದು 7:30, ಬೆಳಗ್ಗೆ ಮನೆ ಬಿಟ್ಟಿದ್ದು 5:30, ಹಾಸನ್ ರೀಚ್ ಆಗಿದ್ದೀನಿ. ಏನೊಂದು 2.5 ಹವರ್ಗೆಲ್ಲ ಹಾಸನ್ ಬಂದುಬಿಟ್ಟಿದ್ದೀನಿ. ಇಲ್ಲಿಂದ ಇವಾಗ ಲೊಕೇಶನ್ ಹಾಕೋಬೇಕು, ಎಲ್ಲನೋ ಒಂದು ಕಡೆ ಫಸ್ಟು ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಬನ್ನಿ ಫಸ್ಟು ನಾಷ್ಟ ಮುಗಿಸ್ಕೊಂಬೋಣ. ಯಾವ್ದು ಗುರು ಲಾರಿ ಇದು, ಇದು ಬಿಡ್ತಾರೋ ಹೋಗಿ, ರೋಡೇ ಕಾಣಿಸ್ತಾ ಇಲ್ಲ ಅಲ್ಲಿ. ಅಪ್ಪ ಸೊ ಸ್ನೇಹಿತರೆ ಇವಾಗ ಹಾಸನ್ ಬೇಲೂರು ರೋಡಲ್ಲಿ ಇದ್ದೀನಿ. ಟೈಮ್ ಬಂದುಬಿಟ್ಟು 8:00 ಆಗಿದೆ. ಸೊ ಇಲ್ಲೇ ಯಾವುದೋ ಹೋಟೆಲ್ ಸಿಕ್ತು, ಶ್ರೀ ವೀರಭದ್ರೇಶ್ವರ ಹೋಟೆಲ್ ಅಂತ. ಸೊ ಇಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬೋಣ. ಸೊ ಬ್ರೇಕ್ಫಾಸ್ಟ್ ಬಂದಿದೆ, ರೈಸ್ ಬಾತ್ ತೊಗೊಂಡಿದ್ದೀನಿ. ಗಾಡಿ ಎಲ್ಲಿ ಪಾರ್ಕ್ ಆಗಿದೆ ನೋಡ್ತಾ ಇರ್ಬೋದು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ. ಸೊ ನಾಷ್ಟ ಕೂಡ ಆಯಿತು, ನಾಷ್ಟ ಚೆನ್ನಾಗಿತ್ತು. ಆ್ಯಕ್ಚುಲಿ ಪಲಾವು ತುಂಬ ಮಸಾಲೆ ಇರಲಿಲ್ಲ, ಲೈಟ್ ಮಸಾಲೆ ಟ್ರಾವೆಲ್ ಮಾಡಬೇಕಾದ್ರಲ್ಲ ಅದೇನೇ ಬೆಸ್ಟು. ಹೆವಿ ಮಸಾಲೆ ಹೆವಿ ಫುಡ್ ಆಗ್ಬಿಟ್ರೆ ಅನ್ಕಂಫರ್ಟ್ ಫೀಲ್ ಆಗ್ಬಿಡುತ್ತೆ. ಏನು ಗುರು ಇದು, ಹಾಸನ್ನು ಮತ್ತು ಬೇಲೂರು ರೋಡು ಸಖತ್ತಾಗಿದೆ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು, ಸೂಪರಾಗಿದೆ ಗುರು. ಎಂಥ ವ್ಯೂ ಗುರು, ಕೆರೆ ಕೆರೆಯಿಂದನೇ ಆ ಗುಡ್ಡ ಸಕ್ಕತ್ತಾಗಿ ಕಾಣಿಸುತ್ತೆ, ವಿಂಡ್ ಮಿಲ್ಸ್ ಎಲ್ಲ ಇರೋದಕ್ಕೆ. ಹಾಸನ ಬೆಂಗಳೂರು ನಾನ್ ಸ್ಟಾಪ್, KSRTC ನೋಡೋಕ್ಕೆ ಏನೋ ಒಂಥರ ಮಜಾ. ಸೊ ಸ್ನೇಹಿತರೆ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ, ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಇನ್ ಕೇಸ್ ಏನಾದ್ರು ನೀವು ಯೂಟ್ಯೂಬಲ್ಲಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲಿ ನೋಡ್ತೀರಾ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ, ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲಿ ನೀವು ಚಿಕ್ಕಮಗಳೂರು ಪ್ಲೇಸಸ್ಗಳನ್ನ ನೋಡ್ತೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್, ಫಾಲೋ, ಲೈಕ್, ಶೇರು, ಕಮೆಂಟು ಎಲ್ಲನೂ ಮಾಡಿ ಸ್ನೇಹಿತರೆ. ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಜೊತೆ ನೀರಲು